ಅಡ್ಡ ಮತದಾನ ಮಾಡಿದ ಶ್ರೀನಿವಾಸ್ ವಿರುದ್ಧ ಆಕ್ರೋಶ. ಗುಬ್ಬಿ ಶ್ರೀನಿವಾಸ್ ವಿರುದ್ಧ ಸಿಡಿದೆದ್ದ ಜೆಡಿಎಸ್ ಕಾರ್ಯಕರ್ತರು. ತುಮಕೂರಿನ ಎಸ್ಆರ್ ಶ್ರೀನಿವಾಸ್ ಮನೆ ಮುಂದೆ ಹೈ ಡ್ರಾಮಾ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಶ್ರೀನಿವಾಸ್ ವಿರುದ್ಧ ಆಕ್ರೋಶ. ಗುಬ್ಬಿ ಶ್ರೀನಿವಾಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ತುಮಕೂರಿನ ಗುಬ್ಬಿ ಶ್ರೀನಿವಾಸ್ ಮನೆಯ ಮುಂದೆ ಹೈ ಡ್ರಾಮಾ. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಶ್ರೀನಿವಾಸ್ ಬೆಂಬಲಿಗರ ನಡುವೆ ಮುಖಾಮುಖಿ. ಶಾಸಕ ಶ್ರೀನಿವಾಸ್ ಮನೆ ಎದುರು ಮಾತಿನ ಚಕಮಕಿ. ಜೆಡಿಎಸ್ ಪ್ರತಿಭಟನೆಯ ವಿರುದ್ಧ ಶ್ರೀನಿವಾಸ್ ಬೆಂಬಲಿಗರ ಪ್ರತಿಭಟನೆ. ಜೆಡಿಎಸ್ ಕಾರ್ಯಕರ್ತರು ಶ್ರೀನಿವಾಸ್ ಬೆಂಬಲಿಗರ ನಡುವೆ ಪ್ರತಿಭಟನೆ. ಶ್ರೀನಿವಾಸ್ ಮನೆ ಮುಂದೆ ಹೈ ಡ್ರಾಮಾವೇ ನಡೆಯಿತು. ಮನೆಯ ಮುಂದೆ ನಡೆದಂತಹ ಹೈ ಡ್ರಾಮಾವನ್ನು ನೋಡ್ತಾ ಇದ್ದೀವಿ. ಜೆಡಿಎಸ್ ಕಾರ್ಯಕರ್ತರು ಹಾಗೂ ಶ್ರೀನಿವಾಸ್ ಬೆಂಬಲಿಗರ ನಡುವೆ ನಡೀತಾ ಇರುವಂತಹ ಮಾತುಕತೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಮನೆಯ ಮುಂದೆ ಬಂದು ಗಲಾಟೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ಸಹ ಸುಮ್ಮನೆ ಕೂರಲಿಲ್ಲ. ಇಬ್ಬರ ನಡುವೆ ಮುಖಾಮುಖಿ ಆಯಿತು, ಗಲಾಟೆ ಆಯಿತು, ಪೊಲೀಸರು ಮಧ್ಯಪ್ರವೇಶ ಮಾಡ್ತಾರೆ. ಒಂದು ರೀತಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಬೇಕು ಅಂತಂದರೆ ಪೊಲೀಸರಿಗೆ ಸಾಕು ಸಾಕಾಯಿತು ಅಂತಹ ಒಂದು ಪರಿಸ್ಥಿತಿ. ಜೆಡಿಎಸ್ ಕಾರ್ಯಕರ್ತರು ಅಲ್ಲಿಯೇ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂತಹ ಗುಬ್ಬಿ ಶ್ರೀನಿವಾಸ್ ಅವರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಹಂತೇಶ್. ನಾವು ನೋಡ್ತಾ ಇದ್ದೀವಿ ಗುಬ್ಬಿ ಶ್ರೀನಿವಾಸ್ ಅವರ ಮನೆಯ ಮುಂಭಾಗ ನಡೆದಂತಹ ಹೈ ಡ್ರಾಮಾ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಾರೆ ಎರಡೂ ಕಡೆಯ ಕಾರ್ಯಕರ್ತರು? ರಾಜ್ಯಸಭೆ ಚುನಾವಣೆಯಲ್ಲಿ ಗುಬ್ಬಿ ವಾಸ ಅವರು, ಜೆಡಿಎಸ್ ನ ಶಾಸಕರಾದಂತಹ ಗುಬ್ಬಿ ವಾಸ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಇವತ್ತು ತುಮಕೂರಿನ ಜೆಡಿಎಸ್ ಕಾರ್ಯಕರ್ತರು ಅವರ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡುವಂತದ್ದು ಮುತ್ತಿಗೆ ಹಾಕುವ ಒಂದು ಪ್ರಯತ್ನ ನಡೆಯಿತು. ಏನು ಪ್ರಮುಖವಾಗಿ ತುಮಕೂರಿನ ವಿಜಯನಗರದಲ್ಲಿರುವಂತಹ ಶಾಸಕರ ಮನೆ ಮುಂದೆ ಬರೋದಕ್ಕೂ ಮೊದಲು ಎಲ್ಲ ಏನು ತುಮಕೂರು ಜಿಲ್ಲೆಯ ತುರುವೇಕೆರೆ ಗುಬ್ಬಿ ಈ ರೀತಿಯಾದಂತಹ ಮತ್ತೆ ಗ್ರಾಮಾಂತರ ತುಮಕೂರು ಗ್ರಾಮಾಂತರ ಈ ರೀತಿಯಾದಂತಹ ಎಲ್ಲಾ ಕ್ಷೇತ್ರಗಳ ಕಾರ್ಯಕರ್ತರು ಒಟ್ಟುಗೂಡಿ ಅಲ್ಲೊಂದು ಸಭೆ ಮಾಡ್ತಾರೆ. ಸಭೆ ಆದ ಬಳಿಕ ನೇರವಾಗಿ ಗುಬ್ಬಿ ವಾಸ ಅವರ
ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡುವಂತದ್ದು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ನಡೆಯುತ್ತೆ. ಇದಕ್ಕೆ ಪ್ರತಿಯಾಗಿ ಗುಬ್ಬಿಯ ಏನು ಶಾಸಕರಾದಂತಹ ವಾಸು ಅವರ ಬೆಂಬಲಿಗರು ಕೂಡ ಎದುರಾಗುವಂತದ್ದು, ಹಾಗಾಗಿ ಸ್ಥಳದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಸುಮಾರು 1 ಗಂಟೆಗಳ ಕಾಲ ಎರಡು ಅಂದ್ರೆ ಗುಂಪುಗಳ ನಡುವೆ, ಒಂದು ವಾಸು ಅವರ ಬೆಂಬಲಿಗರ ಗುಂಪು, ಮತ್ತೊಂದು ಕಡೆ ಕಾರ್ಯಕರ್ತರ ನಡುವಿನ ಎದುರು ಪ್ರತಿಭಟನೆ ಬಂದಂತಹ ಕಾರ್ಯಕರ್ತರ ನಡುವೆ ಸಾಕಷ್ಟು ನೂಕಾಟ ತೆಲ್ಲಾಟ ಎಲ್ಲವೂ ಆಗುತ್ತೆ. ಸ್ವತಃ ವಾಸವರು ಕೂಡ ಈ ಒಂದು ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದವರಿಗೆ ಎದುರಾಗ್ತಾರೆ. ಅವರು ಎದುರಾದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಂದ ನನಗೆ ಅನ್ಯಾಯ ಆಗಿದೆ, ಮತ್ತೆ ಅವರೇ ನನ್ನಿಂದ ಅಂತರ ಕಾಯ್ಕೊಂಡಿದ್ದಾರೆ, ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಮತ್ತೆ ಮುಚ್ಚಿ ಆಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಲಿಡ್ ರೀಸನ್ ಇಲ್ಲ ನಿಮ್ಮ ಹತ್ರ, ನನಗೆ ಸಾಕಷ್ಟು ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನೋದು ವಾಸವರ ವಾದ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರತಿಭಟನೆಕಾರರ ವಾದ ಆಗಿರುವಂತದ್ದು ಪಕ್ಷಕ್ಕೆ ದ್ರೋಹ ಮಾಡಿದ್ರ, ಪಕ್ಷದ ಬ್ಯಾನರ್ ಅಲ್ಲಿ ನೀವು ಗೆದ್ದಿರುವಂತದ್ದು, ಮತ್ತೆ ನಿಮ್ಗೆ ಬಿ ಫಾರಂ ಎಲ್ಲವೂ ಕೊಟ್ಟು ಸುಮಾರು 3 ಬಾರಿ ನಿಮ್ಮನ್ನ ಪಕ್ಷ ಬೆಳೆಸಿದೆ, ಆದ್ರೆ ನೀವು ಪಕ್ಷಕ್ಕೆ ದ್ರೋಹ ಮಾಡಿದ್ರಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಅವರು ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡಿರುವಂತದ್ದು, ಈ ಒಂದು ಪ್ರತಿಭಟನೆ ವಿಚಾರ ದಿಢೀರ್ನೇ ಆಗಿದ್ದಂತದ್ದು, ಯಾಕೆಂದ್ರೆ ಇವತ್ತು ಬೆಳಗ್ಗೆ 9:10 ಗಂಟೆಯಲ್ಲಿ ಒಂದು ಏನು ಮೀಟಿಂಗ್ ಮಾಡಿರುವಂತದ್ದು, ಜೊತೆಗೆ ಈ ಒಂದು ಪ್ರತಿಭಟನೆ ಮಾಡೋ ರೂಪುರೇಷೆ ಎಲ್ಲವೂ ಕೂಡ ಚರ್ಚೆ ಆಗಿರುವಂತದ್ದು. ಕೂಡಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಬ್ಯಾರಿಕೇಡ್ ಅನ್ನು ಹಾಕೋದ್ರ ಮುಖಾಂತರ ಹೋಗಿ ಮತ್ತೆ ಹೆಚ್ಚಿನ ಪೊಲೀಸರು ಬಂದು ಪರಿಸ್ಥಿತಿಯನ್ನು ನಿಯಂತ್ರಿಸಕ್ಕೆ ಒಂದು ಹರಸಾಹಸವನ್ನ ಮಾಡಿದ್ರು. ಸಾಕಷ್ಟು ಸುಮಾರು 1 ಗಂಟೆಗಳ ಕಾಲ ನೂಕಾಟ ತೆಲ್ಲಾಟ ವಾಗ್ವಾದಗಳೆಲ್ಲವೂ ಇನ್ನು ನಡೆಯಿತು. ಒಂದ್ ಕಡೆ ಕುಮಾರಸ್ವಾಮಿಯ ವಿರುದ್ಧ ಜೈಕಾರ ಹಾಕಿದ್ರೆ, ಮತ್ತೊಂದ್ ಕಡೆ ವಾಸುವರ ವಿರುದ್ಧ ವಿರೋಧಗಳನ್ನ ಘೋಷಣೆ ಕೂಗುವಂತದ್ದು, ಮತ್ತೆ ವಾಸುಗೆ ವಿರೋಧಗಳನ್ನ ಆಗುವಂತದ್ದು ಜೈಕಾರ ಹಾಕುವಂತದ್ದು, ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ವಾಸು ಮನೆಯ ಮುಂದೆ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ವಾಸುವರು ಕೂಡ ಸಾಕಷ್ಟು ಸ್ಪಷ್ಟನೆ ನೀಡಿದ್ರೆ, ನಾನು ಮತ ಹಾಕಿದ್ದೇನೆ ಆದ್ರೆ ಯಾವುದೇ ರೀತಿಯಾದಂತಹ ಅಡ್ಡ ಮತದಾನ ನಾನು ಮಾಡಿಲ್ಲ, ನನ್ನ ಪಕ್ಷಕ್ಕೆ ನನಗೆ ನಿಷ್ಠೆಯಾಗಿ ನಡ್ಕೊಂಡಿದ್ದೀನಿ, ಮತ್ತೆ ನನ್ನ ಪಕ್ಷಕ್ಕೆ ಮತದಾನ ಹಾಕಿದ್ದೀನಿ ಅನ್ನೋದು ಕೂಡ ವಾಸವರ ಒಂದು ವಾದ ಆಗಿರುವಂತದ್ದು. ಮತ್ತೆ ಅದೇ ರೀತಿ ಪಕ್ಷದ ಮುಖಂಡರಾದ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಜೆಡಿಎಸ್ ನಲ್ಲಿರುವಂತಹ ಮುಖಂಡರು ಕೂಡ ವಾಸು ಅಡ್ಡ ಮತದಾನ ಹಾಕೋದ್ರ ಮುಖಾಂತರವಾಗಿ ಪಕ್ಷ ದ್ರೋಹ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರ ಒಂದು ವಾದ ಆಗಿರುವಂತದ್ದು. ಹಾಗಾಗಿ ಈ ಒಂದು ವಾದ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಏನು ಜೆಡಿಎಸ್ ಶಾಸಕ ವಾಸು ಮತ್ತೆ ಕುಮಾರಸ್ವಾಮಿ ಅಥವಾ ಪಕ್ಷದ ನಡುವೆ ಸಾಕಷ್ಟು ಕಂದಕವನ್ನು ಏರ್ಪಟ್ಟು ಇದು ದೊಡ್ಡ ಮಟ್ಟದಂತಹ ರಾಜಕೀಯ ಬೆಳವಣಿಗೆ ಕಾಣಬಹುದು. ಎಸ್ ಮಹಾಂತೇಶ್, ಈಗ ಅಷ್ಟು ದೊಡ್ಡ ಜನ ಏಕಾಏಕಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು ನಿಜಕ್ಕೂ ಕೂಡ ಪೊಲೀಸರಿಗೂ ಕಷ್ಟ ಆಗಿರುತ್ತೆ. ಅಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕು ಅಂತಂದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು? ಕೊನೆಗೆ ಎರಡೂ ಕಡೆಯ ಬೆಂಬಲಿಗರು ಕಾರ್ಯಕರ್ತರು ಒಪ್ಕೊಂಡ್ರ? ಖಂಡಿತ ಬೇಡ, ಯಾಕೆಂದ್ರೆ ಇದು ದಿಢೀರ್ನೇ ಆಗಿದ್ದು ಒಂದ್ ಕಡೆ ಮತ್ತೆ ಸಂಘಟನೆಗೆ ಬಂದಂತಹ ಕಾರ್ಯಕರ್ತರು ಹೇಳ್ತಿದ್ರು ನಮ್ಗೆ ರಾಜ್ಯ ಮಟ್ಟದ ಏನು ನಾಯಕರೇನಿದ್ರೆ ಅವರಿಂದ ಸೂಚನೆ ಬಂದಿದೆ, ಹಾಗಾಗಿ ನಾವು ನಮ್ಮ ನಾಯಕರ ಸೂಚನೆ ಫಾಲೋ ಮಾಡ್ಲಿಕ್ಕೆ ಈಗ ದಿಢೀರ್ನೇ ಬಂದಿರುವಂತದ್ದು, ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು ಒಂದ್ ಕಡೆ. ಈ ರೀತಿಯಾದಂತಹ ದಿಢೀರ್ ಸನ್ನಿವೇಶ ಸೃಷ್ಟಿಯಾಗಿದ್ರಿಂದ ಏನು ಪೊಲೀಸರು ಕೂಡ ಬಂದು ಬ್ಯಾರಿಕೇಡ್ ನ ಹಾಕೊಳ್ಲಿಕ್ಕಾಗುವಂಥದ್ದು, ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದೊಂದಿಗೆ ಮತ್ತೆ ಯಾವುದೇ ಗಲಾಟೆ ಆಗದಂತ ಪ್ರಯತ್ನವನ್ನು ಸಾಕಷ್ಟು ಶ್ರಮ ವಹಿಸಿ ಮಾಡಿದ್ರು. ಆದ್ರೂ ಕೂಡ 1 ಗಂಟೆಗಳ ಕಾಲ ನಿರಂತರವಾದಂತಹ ಏನು ಒಂದು ಉದ್ವಿಗ್ನ ವಾತಾವರಣ ವಾಸು ಅವರ ಮನೆಯ ಮುಂದೆ ಇದ್ದಿದ್ದಂಥದ್ದು, ಆ ಕೊನೆಗೆ ಪೊಲೀಸರು ಸಾಕಷ್ಟು ಹರಸಾಹಸ ಮಾಡಿ ಆ ಒಂದು ಪ್ರತಿಭಟನಾಕಾರನ ಮನವೊಲಿಸುವಂಥದ್ದು, ಮತ್ತೆ ಅವರನ್ನ ಕೊನೆಗೆ ಅವರೇ ಬಲವಂತವಾಗಿ ತಳ್ಳಿ ಮತ್ತೆ ಅವರನ್ನ ಇಲ್ಲಿಂದ ಸ್ಥಳವನ್ನ ಖಾಲಿ ಮಾಡಿಸಿದ್ರು. ಆನಂತರ ಗುಬ್ಬಿ ವಾಸು ಅವರು ಕೂಡ ಸ್ಥಳದಲ್ಲಿದ್ರು, ಅವರು ಕ್ಷೇತ್ರಕ್ಕೆ ತೆರಳಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈಗಾಗಲೇ ಗುಬ್ಬಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ನಮ್ಗೆ ಲಭ್ಯ ಆಗಿರುವಂತದ್ದು. ಗುಬ್ಬಿಯಲ್ಲೂ ಕೂಡ ವಾಸು ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ, ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಲ್ಲ. ಯಾಕಂದ್ರೆ ನಾಳೆ ಗುಬ್ಬಿಯ ಒಂದು ಗುಬ್ಬಿಯಲ್ಲಿರುವಂತಹ ವಾಸು ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡುವಂತದ್ದು. ಈ ರೀತಿಯಾಗಿ ಪ್ರತಿಯಾಗಿ ಒಬ್ಬರಿಗೊಬ್ರು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಇದು ಎಳ್ಕೊಂಡು ಹೋಗುತ್ತೆ, ಇನ್ನೂ ಒಂದಷ್ಟು ದಿನ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಎಸ್, ಈಗಿನ ದೃಶ್ಯಾವಳಿಗಳನ್ನ ನೋಡ್ತಾ ಹೋದ್ರೆ ಅದು ಖಂಡಿತ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳಿದೆ. ಮಹಾಂತೇಶ್, ಗುಬ್ಬಿ ಶ್ರೀನಿವಾಸ್ ಅವರೇ ಬಂದು ಏನಾದ್ರೂ ಮಾತನಾಡಿದ್ರ ಕಾರ್ಯಕರ್ತರ ಮುಂದೆ? ಖಂಡಿತ ವೀಣಾ, ಯಾಕೆಂದ್ರೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಖುದ್ದು ವಾಸು ಅವರೇ ಇಲ್ಲೇ ಜೊತೆಲಿದ್ರು, ಬಂದಂತವರು ಅವರ ಬೆಂಬಲಿಗರು ಸುಮಾರು 150 ಜನರು ಕೂಡ ಇದ್ರು. ಆದ್ರೆ ಬಂದಂತಹ ವಾಸು ಅವರು ನೇರವಾಗಿ ಕಾರ್ಯಕರ್ತರ ಬಳಿ ಬಂದು ಮಾತಾಡುವಂತ ಪ್ರಯತ್ನ ಮಾಡಿದ್ರು, ನಾನು ಯಾವ ರೀತಿ ದ್ರೋಹ ಮಾಡಿಲ್ಲ, ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಯಾವ ರೀತಿ ಹಕ್ಕಿಲ್ಲ, ಮತ್ತೆ ಪ್ರತಿಭಟನೆ ಮಾಡಕ್ಕೆ ಬಂದಿರುವಂತವ್ರು ಎಲ್ಲರೂ ಕೂಡ ಕುಮಾರ್ಸಿ ಅವರು ಹಣ ಕೊಟ್ಟು ಕಳಿಸಿರುವಂತವ್ರು, ಎಲ್ಲರೂ ಕೂಡ 500 ರೂಪಾಯಿ ತಲೆಗೆ 500 ರೂಪಾಯಿ ತೆಗೆದುಕೊಂಡು ಬಂದವ್ರೆ ಅನ್ನೋದು ಕೂಡ ಆರೋಪನ ವಾಸು ಅವರು ಮಾಡಿರುವಂತದ್ದು. ಮತ್ತೆ ಇದಕ್ಕೂ ಮೊದಲು ವಾಸು ಅವರು ಕೂಡ ಮಾತಾಡಿದ್ರು, ಒಂದು ಸ್ಪಷ್ಟನೆ ನೀಡಿದ್ರು, ನಾನು ನಿನ್ನೆ ಮತದಾನ ಮಾಡುವಂತ ಸಂದರ್ಭದಲ್ಲಿ ಖುದ್ದು ರೇವಣ್ಣ ಅವರಿಗೆ ನನ್ನ ಏನು ಮತದಾನ ಮಾಡಿದಂತಹ ಬ್ಯಾಲೆಟ್ ಪೇಪರ್ ನ ತೋರ್ತಿದ್ದೆ, ಅದರಲ್ಲಿ ನಾನು ಯಾರಿಗೆ ಓಟ್ ಹಾಕಿದ್ದೆ ಅನ್ನೋದು ಖುದ್ದು ರೇವಣ್ಣ ಅವರಿಗೆ ಗೊತ್ತು, ಆದ್ರೆ ನನ್ನ ಮೇಲೆ ನನ್ನನ್ನ ತುಳಿಯೋದಕ್ಕೋಸ್ಕರ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ
ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಿದ್ದಾರೆ, ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದು ಮಾತಾಡಿದ್ರು. ಅಂತ ಜೊತೆಗೆ ಖುದ್ದು ಕುಮಾರಸ್ವಾಮಿ ಅವರು ಏನಾದ್ರೂ ನನ್ನ ವಿರುದ್ಧ ಏನೋ ಸ್ಪರ್ಧೆ ಮಾಡೋದಿದ್ರೆ ಗುಬ್ಬಿಗೆ ಬಂದು ಸ್ಪರ್ಧೆ ಮಾಡ್ಲಿ, ನಾನು ಅವರನ್ನ ಸೋಲಿಸ್ತೀನಿ ಅನ್ನೋ ಒಂದು ಚಾಲೆಂಜ್ ಕೂಡ ಇವತ್ತು ಹಾಕಿರುವಂತದ್ದು. ಹಾಗಾಗಿ ವಾಸು ಅವರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದ್ ಕಡೆ, ಅಂದ್ರೆ ಅದಕ್ಕೆ ಬಿಜೆಪಿ ಕಾರ್ಯಕರ್ತರ ಒಂದು ಆಕ್ರೋಶ ಕೂಡ ಇತ್ತು. ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.